ಎಲೆಕ್ಷನ್ ಬಂತು ಶಾರ್ಟ್ಲಿ. ಅಲ ಇವ್ರ ಇವರು ನಮ್ಮ ಚಿತ್ರದುರ್ಗ ಎಂ ಎಲ್ ಎ ಕುಮಾರಸ್ವಾಮಿ ಅವರಲ್ವಾ? ಏನಾಯ್ತು ಇವರಿಗೆ? ಕಾರಿ ದೊರೆಯಾದೆ ನಾನು ಅತ್ತರೆ ಹೊತ್ತಿಸೋರಿಲ್ಲ, ಸತ್ತರೆ ಹೊತ್ತಿಸೋರಿಲ್ಲ. ಇವ್ರು ಯಾರು? ಏ ಸ್ವಲ್ಪ ಕ್ಯಾಮ್ರಾ ಬೋರ್ಡ್ ಹಿಡಿಪ ನೋಡೋಣ ಯಾರಂತ. ಅರವಿಂದ್ ಶ್ರೀವಾತ್ಸವ್, ಸೆಕ್ರೆಟರಿ ಟು ಗವರ್ಮೆಂಟ್ ಎಕ್ಸ್ಪೆಂಡಿಚರ್. ಓ, ಬಹುಶಃ ಇವರೇನೋ ಹಣ ಬಿಡುಗಡೆ ಮಾಡಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಪಾಪ ನಮ್ಮ ಎಂ ಎಲ್ ಎ ಸ್ಟ್ರೈಕ್ ಮಾಡ್ತಿದಾರ. ಅಲ್ರಿ ಎಂ ಪಿ ಕುಮಾರಸ್ವಾಮಿ ಅವರೇ, ಯಾಕ್ರಿ ಹಿಂಗೆ ಮಾಡಕತ್ತೀರಿ ನೀವು? ಸನ್ಮಾನ್ಯ ಮುಖ್ಯಮಂತ್ರಿಗಳು ಹತ್ರ ನಾನು ಒಂದು 20 ಕೋಟಿ 26 ಕೋಟಿ ಗ್ರಾಂಟ್ ಕೇಳಿದೆ. ಓಕೆ. ಆದರೆ ಅವರು ಸಂದರ್ಭ ಒತ್ತಡದಿಂದ ಒಂದು 10 ಕೋಟಿ ಗ್ರಾಂಟಿಗೆ ಅವರು ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ. ಓಕೆ ಓಕೆ, ಕಂಟಿನ್ಯೂ. ನನಗೆ ಆದೇಶ ಮಾಡಿದ ನಂತರ ಬೇಕಷ್ಟು ಬೇರೆ ಬೇರೆ ಜನಗೆ, ಭಾಳ ಪ್ರಭಾವಿತ ರಾಜಕಾರಣಿಗಳಿಗೆಲ್ಲ ಜನಪ್ರತಿನಿಧಿಗಳಿಗೆ 40 ಕೋಟಿ 16 ಕೋಟಿ 8 ಕೋಟಿ ಎಲ್ಲ ಕೊಟ್ಟಿದ್ದಾರೆ. ಹೌದಾ? ಯಾರಿಗೆ ಕೊಟ್ಟರು? ಅವ್ರು ಯಾರು ಈ ಸರ್ಕಾರದ ಬಗ್ಗೆ ನಿಷ್ಠೆ ಇರೋಂತಾರಲ್ಲ, ಪಕ್ಷದಾಗಿರೋದಲ್ಲ, ಏನಲ್ಲ, ನಾನು ನಿಷ್ಠಾವಂತ. ಕರೆಕ್ಟ್ ಬಿಡ್ರಿ, ನನಗೆ ಗ್ರಾಂಟ್ ಮಾತ್ರ ಕೇಳ್ತಾರೆ, ನಮ್ಗೆ ಕೊಡಿ, ನಾನು ಎಲ್ಲರಂಗೆ ಗೆಲ್ಲಬೇಕು. ಕಲರ್ ಸೀರೆ ಫ್ರೀ 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 ಫ್ರೀ, ಮನೆಗೆ ಟಿವಿ ಫ್ರೀ 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 ಫ್ರೀ, ಬಾಟಲ್ ಬಿಲ್ ಫ್ರೀ ಫ್ರೀ ಫ್ರೀ, ನಿಮ್ಮ ವಾಟ್ ಫ್ರೀ. ಕೆಲಸ ಮಾಡಬೇಕು ಅಂತೇಳಿ ಯಾರು ಕಿವಿಗೆ ಹಾಕಲ್ಲ. ಅಲ್ಲ ಅವ್ರ ಹಂಗ್ ಮಾಡಿದ್ರ ಅವರು ಸಿ ಎಂ 10 ಕೋಟಿ ಕೊಟ್ಟಿದ್ದಾರೆ, ನೀವು ಕೆಲಸ ಮಾಡ್ತೀವಿ ಅಂತೇಳಿ. ಅಲ್ರಿ ಮತ್ತೆ ನೀವು ಸಿ ಎಂ ಮನೆ ಹತ್ರ ಕೊಡ್ಬೇಕತ್ತಲ್ಲ. ಅಲ್ಲ, ಸಿ ಎಂ ಅವ್ರು ಬಿಸಿ ಇದಾರೆ, ನಾನು ಕಾಣಿಲ್ಲ, ಅವ್ರು ಭಾಳ ಬಿಸಿ ಇದಾರೆ. ಹ್ಞೂ ಹ್ಞೂ, ಅವ್ರು ಇಲ್ಲಿ ಆದೇಶ ಮಾಡಿದಾರೆ, ಇವರೇನು ನಾಟಕ ಆಗ್ತದೆ. ಅವತ್ತಿಂದ ನಾನು ಚುನಾವಣೆ ಮೊನ್ನೆ ಬಂದ ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ರು, ಈಗ ನಾನು ಕೊಡ್ಬೇಕು. ಆಳೋನೊಬ್ಬ ಹೇಳೋನೊಬ್ಬ ಅಯ್ಯಪ್ಪ ಡೆಮಾಕ್ರಸಿ. ಓಹೋ, ನಮ್ಮ ಈಶೋ ಅಂಕಲ್ ಇಲ್ಲೇ ಅದರಲ್ರಪ್ಪ. ಓ ಈಶೋ ಅಂಕಲ್ ಅಂದಂಗೆ ಯಾರಪ್ಪ ಅಧ್ಯಕ್ಷರು? ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಯಾರು ಅನ್ನೋದು ಬಹಳ ಮಹತ್ವ ಅಲ್ಲ. ಹ್ಞೂ, ಮತ್ತೆ ಯಾರೇ ಒಬ್ಬ ಕಾರ್ಯಕರ್ತ ಅಧ್ಯಕ್ಷರಾದರೂ ಕೂಡ ಅಧ್ಯಕ್ಷ ಸ್ಥಾನ ಎಲ್ಲರೂ ನಾವೇ ಅಧ್ಯಕ್ಷರು ಅನ್ನೋ ರೂಪದಲ್ಲಿ ತೀರ್ಮಾನ ಮಾಡಿಕೊಂಡು ಬರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಕಾರ್ಯೋನ್ಮುಖರಾಗ್ತೇವೆ. ಅಂದಂಗೆ ನೀವು ನೆಕ್ಸ್ಟ್ ಟೈಮ್ ಸಪೋಸ್ ಹೋದ್ರೆ ರಾಜಕೀಯ ಸನ್ನಾಸತ್ವ ಸ್ವೀಕಾರ ಮಾಡ್ತೀರಂತ ನಿಜ ಅನ್ರಿ? ಮಾಡಲೇಬೇಕಲ್ಲ ಮಾಡಲೇಬೇಕಲ್ಲ ಮಾಡಲೇಬೇಕಲ್ಲ. ಹಂಗ ಆಯ್ತಪ್ಪ, ಭಾಳ ಸಂತೋಷ. ಅಂದಂಗೆ ಫೈನಲಿ ಮುಂದಿನ ಎಲೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟಿ ಎಷ್ಟು ಸೀಟು ಗೆಲ್ಲಬಹುದು ರೀ ಅಂದಾಜು? ಗೊತ್ತಿಲ್ಲ ಇನ್ನು ನನಗೆ, 6-8 ಅನ್ನೋದು ಚರ್ಚೆ ನಡೀತಾ ಇದೆ. ಅದನ್ನ ನೋಡ್ಕೊಂಡು ನಾವು ತೀರ್ಮಾನ ತಗೊಂಡಿದ್ದೀವಿ. ಹ್ಞೂ, ಆಯ್ತು ಬಿಡಪ್ಪ, ಗೌರ್ಮೆಂಟ್ ವಿಸರ್ಜನೆ ಮಾಡಿಬಿಡ್ರಿ, ಸಾಕು ಕಟ್ಟೆ ಕಡ್ದು ಹಾಕಿದ್ದು. ಯಾಕೆ ವಿಸರ್ಜನೆ ಮಾಡಬೇಕು ಸುಮ್ಮನೆ? ಹಂಗಾರಪ್ಪ, ಟೈಮ್ ಆಯ್ತಲ್ಲ ನಿಮ್ದು. ನೋಟಿಫಿಕೇಶನ್ ಆದ್ಮೇಲೆ ಕೆಲಸ ಶುರು ಮಾಡಕ್ ಬರ್ತೇನಪ್ಪ. ಸರಿ ಮಾಡ್ತಾ ಇಲ್ಲೋ? ಅಲ್ಲ, ನಿಂಗೆ ಆಸೆ ಸರ್ಕಾರ ವಿಸರ್ಜನೆ ಮಾಡ್ಬೇಕೇನು ಗೊತ್ತಿಲ್ಲ, ನೀನು ಆಸೆ ಏನು ಅಂತ. ಎಷ್ಟ ಧನ್ಯವಾದ. ಆಯ್ತಪ್ಪ, ನಮಸ್ಕಾರ, ನಾವು ಹೋಗಿ ಬರ್ತೇವೆ. ಅಲ್ಲ 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 ಅಲ್ಲ, ದೊಡ್ಡಪ್ಪರ ಮತ್ತೇನ್ರಿ ಬಿ ಜೆ ಪಿ ಸ್ಥಿತಿ ಹಿಂಗಾಗ್ಬಿಡ್ತು? ನನ್ನೊಬ್ಬಾಗಿ ಇದು ದೇಶಕ್ಕೆ ಗೊತ್ತಿತ್ತು, ಯಡಿಯೂರಪ್ಪ ಇಸ್ ಬಿಜೆಪಿ, ಬಿಜೆಪಿ ಇಸ್ ಯಡಿಯೂರಪ್ಪ ಅಂತ. ಕರೆಕ್ಟ್ ಬಿಡ್ರಿ, ಜನ ತೋರಿಸವ್ರೆ ಅಷ್ಟೇ. ಈಗಾದ್ರೂ ಕೂಡ ಅವ್ರು ಪಾಠ ಕಲಿಬೇಕಾಯ್ತು, ಕಲ್ತಿಲ್ಲ. ಏನಂದ್ರಿ, ರಿಪೀಟ್ ಒನ್ಸ್ ಅಗೇನ್? ಈಗಾದ್ರೂ ಕೂಡ ಅವ್ರು ಪಾಠ ಕಲಿಬೇಕಾಯ್ತು, ಕಲ್ತಿಲ್ಲ. ಹುಚ್ಚುಚ್ಚಾಗಿ ಸಿ ಟಿ ರವಿ ಬೈತಾನೆ, ಸದಾನಂದಗೌಡರು ನಗುನಗ್ತಾ ದೇಶಗಲ್ಲ, ಯಡಿಯೂರಪ್ಪನವರ ಅವಿವೇಕ ಅಂತ. ನಾವು ಯಡಿಯೂರಪ್ಪನ ಅವಿವೇಕ ಇರೋತ್ಗೆ ಮುಖ್ಯಮಂತ್ರಿ ಆಗಿದ್ದು, ಯಡಿಯೂರಪ್ಪ ವಿವೇಕ ಮಾಡಕ್ಕೆ ಆಗ್ತಿರ್ಲಿಲ್ಲ. ಹ್ಞೂ, ಹಂಗ ಮತ್ತೆ ಈಶೋ ಅಂಕಲ್? ಈಶ್ವರಪ್ಪಂದು ಅದೇ ಕತೆ, ಅವನು ಉಪಮುಖ್ಯಮಂತ್ರಿ ಜಗನ್ ಅಶೋಕ್ ಅಂತ ಅದೇ ಕತೆ. ಇವರೆಲ್ಲ ಹಿಂಗೆ ಆರಿ 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 ಜನಗಳನ್ನೇ ಬುದ್ಧಿ ತೋರಿಸೋರು. ಇನ್ಮೇಲೆ ಯಾಕೆ ಉಸಿರಲ್ಲಿ 3-4 ದಿನದಿಂದ ಸಿ ಟಿ ರವಿ ತಿರುಗಿ ಹೇಳೋ, ಏನೋ ತಪ್ಪಾಗ್ಬಿಟ್ಟೈತೆ, ಎಡವಟ್ಟಾಗ್ಬಿಡ್ತು, ಅಡ್ಜಸ್ಟ್ ಆಗ್ಬೇಕು ಅಂತ ಅನ್ನೋದು ಬಿಟ್ಟರೆ ಇವರೆಲ್ಲ ಅವ್ರದೇ ಆಗಿರ್ತಕ್ಕಂಥ ಲೋಕದಾಗ ನೋಡ ಅಷ್ಟೇ. ಹಂಗ ಆಯ್ತಪ್ಪ, ನಮಗಂತರೂ ನಿಮ್ಮದು ಯಾರ್ಯಾರ್ದು ಏನೇನು ಕತೆ ಅಂತ ದೇವ್ರ ನನಗೆ ಅರ್ಥ ಆಗ್ತಿಲ್ಲ. ಒಟ್ಟು ಏನರ ಮಾಡ್ರಿ, ಇವಾಗ ನಮ್ಮ ಟೈಮ್ ಆಯಿತು, ಬರ್ತೇವಿ. ಬೈ ಬೈ.